ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಅದೇ ರೀತಿ ನೀಟ್ ಕೌನ್ಸಿಲ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡೌಟ್ ಇದೆ, ಅಪ್ಡೇಟ್ ಕೂಡ ಬಂದಿದೆ, ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನಮಗೆ ಈ ವೀಕೆಂಡ್ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಂದರೆ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ನಿಮಗೆ ಕೌನ್ಸಿಲಿಂಗ್ನ ಶುರು ಮಾಡ್ತಾರೆ. ಇಲ್ಲಿ ಮೇಜರಾಗಿ ಏನೇಳಿದ್ದಾರೆ ಅಂದರೆ, ನಾವು 1 ರಿಂದ 2 ದಿನಗಳ ಒಳಗಡೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ಪ್ರಕಟ ಮಾಡ್ತಾರೆ. ಅವರಿಗೆ ಡಾಟಾ ಬರಬೇಕಾಗುತ್ತೆ, ಕೆ ಇಂದ ಡಾಟಾ ಬರಬೇಕಾಗುತ್ತೆ. ಆಲ್ರೆಡಿ ಕೆ ಅವ್ರಿಗೆ ನಮ್ಮ ಮೆಡಿಕಲ್ ಸೀಟ್ಸ್ ಡಾಟಾ ಬಂದಿದೆ, ಬಟ್ ಇನ್ನು ಕೂಡ ಇಂಜಿನಿಯರಿಂಗ್ ಸೀಟ್ಸ್ ಅದೇ ರೀತಿ ನಮ್ಮ ಸೀಟ್ ಕೌನ್ಸಿಲಿಂಗ್ ಯಾವೆಲ್ಲ ಬರ್ತವೆ ಆ ಸೀಟ್ಗಳದ್ದು ಕೂಡ ಇನ್ನು ಕೂಡ ಸೀಟ್ ನೋಟಿಸ್ ಕೂಡ ಬರಬೇಕಾಗುತ್ತೆ. ಆ ಸೀಟ್ ನೋಟಿಸ್ ಬಂದ ನಂತರ 2 ದಿನ ಟೈಮ್ ತಗೊಳ್ತಾರೆ, 2 ದಿನ ಟೈಮ್ ತಗೊಂಡ ನಂತರ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಇಲ್ಲಿ ಇವರು ಹೇಳಿರೋ ಪ್ರಕಾರ ನಿಮಗೆ ಆಗಸ್ಟ್ 4 ರೊಳಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರ್ಬೋದು. ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ನಿಮಗೆ ಕೌನ್ಸಿಲಿಂಗ್ ಶುರು ಮಾಡ್ತಾರೆ, ಅದ್ರ ಬಗ್ಗೆ ನಿಮಗೆ ಬ್ರೀಫ್ ಆಗಿ ಮಾಹಿತಿಯನ್ನು ಕೊಡ್ತಾರೆ, ನೋಟಿಫಿಕೇಶನ್ ಕೂಡ ರಿಗಾರ್ಡಿಂಗ್ ಬಿಡ್ತಾರೆ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ ಅಂತ. ಬಟ್ ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ, ನೋಡೋದಾದ್ರೆ ನೀವು ವಿದ್ಯಾರ್ಥಿಗಳ ಇಲ್ಲಿ ಆಗಸ್ಟ್ ಫಸ್ಟ್ ವೀಕ್ ನಾವು ಮಾಡೇ ಮಾಡ್ತೀವಿ, ಏನೇ ತೊಂದರೆ ಇದ್ರು ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಈ ಬಾರಿ ಬದಲಾವಣೆ ಮಾಡಿರೋ ಕಾರಣ ಎಲ್ಲಾ ಕೌನ್ಸಿಲಿಂಗ್ ಗಳು ಒಟ್ಟೆ ಟೈಮ್ ನಡೀತಾ ಇದೆ. ಸಂಯೋಜಿತ ಕೌನ್ಸಿಲಿಂಗ್ ಅಂತ ಕರೀತಾರೆ, ಅಂದ್ರೆ ಎಲ್ಲಾ ಕೋರ್ಸ್ ಗಳು ಮೆಡಿಕಲ್, ಬಿಎಸ್ಸಿ ನರ್ಸಿಂಗ್, ಫಾರ್ಮಸಿ, ಇಂಜಿನಿಯರಿಂಗ್ ಎಲ್ಲಾ ಅದು ಕೂಡ ಅಟ್ ಎ ಟೈಮ್ ನಡೀತಿರೋ ಕಾರಣ ಇಲ್ಲಿ ಸರ್ವರ್ ಇಶ್ಯೂ ಆಗೋ ಸಾಧ್ಯತೆ ಇದೆ. ಸರ್ವರ್ ಇಶ್ಯೂ ಆಗೋ ಕಾರಣ ಹೆಚ್ಚು ಸಾಧ್ಯತೆ ಇದೆ. ಒಟ್ಟಾರೆ 2.5 ಕೋಟಿಗೂ ಹೆಚ್ಚು ಆಪ್ಷನ್ ಎಂಟ್ರಿ ಬರೋ ಕಾರಣ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಕೂಡ ಕೆ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನಾದ್ರೂ ಅದ್ರ ಬಗ್ಗೆ ಕೂಡ ಮಾಡ್ತಾ ಇದ್ದಾರೆ. ಹೆಲ್ಪ್ ಲೈನ್ ಕೂಡ ರಿಲೀಸ್ ಮಾಡಿದ್ದಾರೆ, ಇನ್ ಕೇಸ್ ನಿಮಗೆ ಸರ್ವರ್ ಇಶ್ಯೂ ಏನಾದ್ರೂ ಆದ್ರೆ ಹೆಲ್ಪ್ ಲೈನ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ನಿಮಗೆ ಕಳೆದ ಬಾರಿಗಿಂತ ಈ ಬಾರಿ ಬೇಗನೆ ಮುಗಿದೋಗುತ್ತೆ ಎಲ್ಲ ಕೌನ್ಸಿಲಿಂಗ್ ಅಟ್ ಎ ಟೈಮು, ಬಟ್ ನಿಮಗೆ ಕಾಲಾವಕಾಶ ಜಾಸ್ತಿ ಬೇಕಾಗುತ್ತೆ, ಆ ಕಾರಣಕ್ಕಾಗಿ ಸರ್ವರ್ ಇಶ್ಯೂ ಏನಾದ್ರೂ ಆಗದೆ ಇರಲಿ ಅಂತೇಳಿ ಎಲ್ಲನೂ ಕೂಡ ಕರೆಕ್ಟ್ ಮಾಡ್ಕೋತಿದ್ದಾರೆ. ವಿದ್ಯಾರ್ಥಿಗಳೇ ಅಂದುಕೊಂಡಂತೆ ಆದ್ರೆ ನಿಮಗೆ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ಅಂದುಕೊಂಡಂತೆ ಆದ್ರೆ ಆಗಸ್ಟ್ ಫಸ್ಟ್ ವೀಕ್ ಒಳಗೆ ವಿದ್ಯಾರ್ಥಿಗಳಿಗೆ ಆರಾಮಾಗಿ ಕೌನ್ಸಿಲಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎನಿ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.